ಹಾಯ್ ಹಲೋ ಎಲ್ಲರಿಗೂ ನನ್ನ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋ ಬಂದು ಎಗ್ ಬುರ್ಜಿ ಹೇಗೆ ಮಾಡೋದಂತ ನಾನು ನಿಮಗೆ ಇದ್ದೀನಿ ಪ್ಲೀಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವಾಗ ಹೇಗೆ ಮಾಡೋಣ ಅಂತ ನೋಡೋಣ ಇವಾಗ ಎಗ್ ಬುರ್ಜಿ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಒಂದು ಗ್ಯಾಸ್ ಆನ್ ಮಾಡ್ಕೋತು ಒಂದು ಕಡಾಯಿ ಇಟ್ಕೊಂಡು ಒಂದು ಎರಡರಿಂದ ಒಂದರಿಂದ ಎರಡು ಚಮಚೆ ಆಯಿಲ್ ಹಾಕೋತಾ ಇದ್ದೀನಿ ಇದೊಂದು ಸ್ವಲ್ಪ ಗರಮ್ ಆದಮೇಲೆ ಒಂದೆರಡು ಲವಂಗ ಒಂದು ಸ್ವಲ್ಪ ದಾಲ್ಚಿನ್ನೆ ಒಂದು ಬೀಲ್ ಬೇಲೇಪನ ಹಾಕ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇದು ಕಲರ್ ಚೇಂಜ್ ಆದಮೇಲೆ ಇವಾಗ ಒಂದು ಒಂದು ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಇದು ಕೂಡ ಚೇಂಜ್ ಆಗಿ ಕಲರ್ ಚೇಂಜ್ ಆದಮೇಲೆ ಒಂದು ಆನಿಯನ್ನು ಒಂದು ಗ್ರೀನ್ ಚಿಲ್ಲಿ ಹಾಕ್ಕೋತಾ ಇದ್ದೀನಿ ನೀವು ಬೇಕೆಂದರೆ ರೆಡ್ ಚಿಲ್ಲಿನ ಹಾಕ್ಕೊಬೋದು ಗ್ರೀನ್ ಚಿಲ್ಲಿ ಹಾಕ್ಕೊಂಡ್ರೆ ನೋಡೋಕೆ ಒಂದು ಸ್ವಲ್ಪ ಹಸಿರು ಹಸಿರು ಥರ ಇರುತ್ತಲ್ಲ ಅದಕ್ಕೋಸ್ಕರ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಗೋಲ್ಡನ್ ಕಲರು ಇದು ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋತಾ ಇದ್ದೀನಿ ಒಂದು ಚಮಚ ಇದು ಕಲರ್ ಚೇಂಜ್ ಆದಮೇಲೆ ಒಂದು ಸ್ಪೂನ್ ಟರ್ಮರಿಕ್ ಪೌಡ್ರ್ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಒಂದರಿಂದ ಒಂದು ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಕೈಯಾಡ್ಸ್ಕೊಬೇಕು ಇವಾಗ ಎಲ್ಲನೂ ಮಿಕ್ಸ್ ಆದಮೇಲೆ ಒಂದು ಐದು ಹೆಗ್ಗಾನು ಹಾಕೋತಾ ಇದ್ದೀನಿ ನಾನು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಮೇಲೆ ಒಂದು ಐದು ಎಗ್ಗನ್ನು ಸೇರಿಸ್ಕೊರಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ಕ್ವಾಂಟಿಟಿ ಅಷ್ಟು ಕ್ವಾಂಟಿಟಿ ಪ್ರಕಾರ ಎಗ್ಗನ್ನು ಹಾಕೋರಿ ಒಂದೇ ಸವಣಿಗೆ ಕೈ ಬಿಡದೆ ಈ ರೀತಿ ತಿರುಗಿಸ್ತಾ ಇರಬೇಕು ನಿಧಾನವಾಗಿ ಈಗ ಗಟ್ಟಿ ಆಗ್ತಾಯಿದೆ ಇದು ಕೈ ಬಿಡಬಾರ್ದು ಕೈ ಬಿಡ್ದೇ ತಿರ್ಕೋತಾ ಇರಬೇಕು ನೋಡ್ತಾ ಇದ್ದೀರಲ್ಲ ಈಗ ಹೇಗೆ ಉದುರು ಉದುರಾಗ್ತಾ ಇದೆ ಈ ರೀತಿ ಉದುರು ಉದುರಾಗಬೇಕು ಕೈ ಬಿಡದೇನೆ ತಿರುಗಿಸ್ತಾ ಇರಬೇಕು ಅಂದರೆ ಅದು ಉದುರು ಉದುರು ಬರುತ್ತೆ ಈ ರೀತಿ ಉದುರು ಉದ್ರಾಗ ಬಂದರೆ ತಿನ್ನೋಕೆ ಒಂಥರ ಮಜಾ ಇರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಒಂದು ಉಪ್ಪು ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರು ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಮಸಾಲೆ ಒಂದಕ್ಕೊಂದೆಲ್ಲ ಅದು ಅಂಟ್ಕೋಬೇಕು ನೋಡ್ತಾ ಇದ್ದೀರಲ್ಲ ಈಗ ಪೂರ್ತಿ ಎಲ್ಲ ಉದುರಾಗಿದೆ ಇವಾಗ ಒಂದು ಲಿಡನ್ ಮುಚ್ಚಿ ಒಂದೆರಡರಿಂದ ಒಂದು ಮೂರು ನಿಮಿಷ ಕಡಿಮೆ ಉರಿಯಲ್ಲಿ ಬೇಯಿಸ್ಕೋಬೇಕು ಬೆಂದಾಗಿದೆ ಇವಾಗ ಏನು ನೋಡ್ತಾ ಇದ್ದೀರಲ್ಲ ಹೇಗೆ ಕಾಣ್ತಾ ಇದೆ ಅಂತ ಚೆನ್ನಾಗಿ ಬಾಯ್ಲ್ ಆಗಿದೆ ಇವಾಗ ಬೆಂದಿದೆ ಇವಾಗ ಸ್ವಲ್ಪ ಮಿಂಟ್ ಹಾಕೋತಾ ಇದ್ದೀನಿ ಅಂದರೆ ಪುದೀನ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಇದನ್ನ ಹಾಕೊಂಡ್ರೆ ತುಂಬ ರುಚಿ ಇರುತ್ತೆ ಅದಕ್ಕೋಸ್ಕರ ಆದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ ಎರಡನ್ನು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ರೆಸ್ಟೋರೆಂಟೆಲ್ಲರೂ ಈ ರೀತಿಯೇ ಮಾಡ್ತಾರೆ ಅದೇ ರೀತಿ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿದೇ ರೀತಿ ಚೆನ್ನಾಗಿ ಬರುತ್ತೆ ಟೇಸ್ಟಿಗೆ ಬರುತ್ತೆ ಬಂದಿದೆ ಅಂತ ಕಮೆಂಟಲ್ಲಿ ಹೇಳಿ ಮತ್ತೊಂದು ನಿಮಿಷ ನಾನು ಮುಚ್ಚ್ರ ಮು ಮುಚ್ಕೊಂಡು ಇದ್ದೀನಿ ಅದು ತೆಗೆದುಬಿಟ್ಟು ಮುಚ್ಚಳ ತೆಗೆದುಬಿಟ್ಟು ಮತ್ತೊಂದು ಸತಿ ತಿರು ಕೈಯಾಡಿಸ್ಕೊಂಡು ಇವಾಗ ಸರ್ವ್ ಮಾಡೋಣ ಇವಾಗ ರೆಡಿ ಆಗಿದೆ ಎಗ್ ಬುರ್ಜಿ ಇವಾಗ ಸರ್ವ್ ಮಾಡೋಣ ನೋಡ್ತಾ ಇದ್ದೀರಲ್ಲ ಎಗ್ ಬುರ್ಜಿ ಒಂದಾಗ ಒಂದಿಷ್ಟು ಬಿಡಿ ಬಿಡಿಯಾಗಿ ಕಾಣ್ತಾ ಇದೆ ಅಂತ ಎಗ್ ಬುರ್ಜಿ ಇವಾಗ ರೆಡಿಯಾಗಿದೆ ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗ ಹೇಗಾಗಿದೆ ಅಂತ ಹೇಳಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ